ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಸ್ವಲ್ಪ ಚೆನ್ನಾಗಿದ್ದೀನಿ, ಸ್ವಲ್ಪ ಚೆನ್ನಾಗಿಲ್ಲ. ಸೊ ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂತ ಅನ್ಕೋತಾ ಇರ್ಬೋದು ನೀವು. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ನೋಡ್ಬೋದು ನೀವು. ಕಣ್ಣು ಊತ ಆಗಿತ್ತು ಫುಲ್, ಹೀಗೆ ಹೀಗಾಗೋಗಿತ್ತು. ಈಗ ಮಾರ್ನಿಂಗಿಂದ ಸ್ವಲ್ಪ ಪರವಾಗಿಲ್ಲ. ಸೊ ಅದರಿಂದ ನಾನು ಯಾವುದೇ ವೀಡಿಯೋಸ್ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ, ತುಂಬಾ ಪೇಯ್ನ್ ಇತ್ತು. ಸೊ ಕಣ್ಕುಟ್ಕೆ ಥರ ಆಗೋಗಿದೆ. ಒಂದೆರಡು ದಿನ ಗೊತ್ತಿರಲಿಲ್ಲ ಏನಾಗಿದೆ ಅಂತ, ತುಂಬಾ ನೋವಾಗ್ತಿತ್ತು. ಯಾವುದೋ ಕ್ಲಿನಿಕ್ಗಳು ಬೇರೆ ಇವಾಗ ಇರಲಿಲ್ಲ. ಸೊ ಇವತ್ತು ಹೋಗಿದ್ದು ಬಂದ್ವಿ ಕ್ಲಿನಿಕ್ಗೆ ಕೂಡ. ಪರವಾಗಿಲ್ಲ, ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಮಾತ್ರೆ ಕೊಟ್ಟಿದ್ದಾರೆ, ಆ್ಯಂಟಿಬಯೋಟಿಕ್ಕು. ಸೊ ಅದರಿಂದ ನಾನು ಯಾವುದೇ ವೀಡಿಯೋಸ್ ಕೂಡ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ನು ಮುಂದೆ ಹುಷಾರಾದ ತಕ್ಷಣ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋಸ್ ಅಂತ ಹೇಳ್ತೀನಿ. ಮತ್ತು ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದು ನಿನ್ನೆಯಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿದ್ರಿ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ಇವತ್ತು ಈ ವೀಡಿಯೋ ಹಾಕೋಣ, ಶಾರ್ಟ್ ಆದರೂ ಪರವಾಗಿಲ್ಲ ಹಾಕೋಣ ಈ ವೀಡಿಯೋ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನನಗೆ ಖುಷಿಯಾಗುತ್ತೆ ಸಬ್ಸ್ಕ್ರೈಬರ್ಸ್ ಆಗುವಾಗ. ಮತ್ತು ಹಾಕ್ತಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಹಂಗಿದ್ರೂ ಯಾವುದೋ ವೀಡಿಯೋಸ್ ಬಂದಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತಲ್ವ? ಸೊ ಅದಕ್ಕೋಸ್ಕರ ನಾನು ಇದೊಂದು ಶಾರ್ಟ್ ವೀಡಿಯೋನಾದರೂ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿರೋರು ನನ್ನ ಹಳೆ ವೀಡಿಯೋಸ್ ಕೂಡ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ ವೀಡಿಯೋಸಿಗೆ. ಮತ್ತು ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಹೀಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ, ಇದನ್ನು ಹೇಳೋಣ ಅಂತಲೇ ಇವತ್ತು ವೀಡಿಯೋ ಮಾಡಿದ್ದು ನಾನು. ಸೊ ಎಲ್ಲ ಫಸ್ಟು ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ನೋಡ್ಕೊಳ್ಳಿ. ಮತ್ತು ಎಲ್ಲ ಕೊರೋನಾ ತುಂಬಾ ಜಾಸ್ತಿ ಆಗ್ತಿದೆ, ಭಯಂಕರ ಆಗ್ತಾ ಇದೆ. ಸೊ ವಯಸ್ಸಾಗಿರೋರೆಲ್ಲ ಕೋವಿಡ್ ವ್ಯಾಕ್ಸಿನೇಷನ್ಸ್ ಬಂದಿದೆ, ಹಾಕಿಸ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮ್ಮನೇಲೂ ತುಂಬ ಜನ ಹಾಕಿಸ್ಕೊಂಡಿದ್ದಾರೆ, ನಮ್ಮ ಅಪ್ಪ ಹಾಕಿಸ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಏನೂ ಆಗಲಿಲ್ಲ. ಒಂದಿನ ಮಾತ್ರ ಸ್ವಲ್ಪ ಮೈಕೈ ನೋವು ಇತ್ತು ಅವರಿಗೆ, ಅದಾದಮೇಲೆ ಇನ್ನೇನಿಲ್ಲ, ಆರಾಮಾಗಿದ್ದಾರೆ ಅವರು. ಮತ್ತು ನಮ್ಮ ಅಂಕಲ್ ಹಾಕಿಸ್ಕೊಂಡಿದ್ದಾರೆ, ಅವರು ಅಂತೂ ಇನ್ನೂ ಆರಾಮಾಗಿದ್ದಾರೆ, ಅವ್ರಿಗೇನೂ ಆಗಿರಲಿಲ್ಲ. ನಮ್ಮ ಆಂಟಿ ಹಾಕಿಸ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಲೈಟಾಗಿ ಫೀವರ್ ಬಂದಿತ್ತು, ಮತ್ತು ಮೈಕೈ ನೋವು ಇತ್ತಂತೆ. ಸೊ ನಮ್ಮ ಇನ್ನಿಬ್ಬರು ಅಕ್ಕ ಭಾವ ಅವ್ರು ಹಾಕಿಸ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಏನೂ ಆಗಿಲ್ಲ. ಸೊ ಸ್ವಲ್ಪ ನಿಮಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರೋರಿದ್ರೆ, ಸ್ವಲ್ಪ ವೀಕ್ ಇರೋರಿದ್ರೆ ಈ ರೀತಿ ಏನಾದರೂ ಲೈಟಾಗಿ ಜ್ವರ ಬರೋದು ಅಥವಾ ಮೈಕೈ ನೋವು ಆಗುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನೂ ಆಗೋದಿಲ್ಲ ಪ್ರಾಬ್ಲಮ್ಮು. ಸೊ ಹಾಕಿಸ್ಕೊಳ್ಳಿ, ಯಾರ್ಯಾರು ಹಾಕಿಸ್ಕೊಂಡಿಲ್ಲ ಅವರು. ಇನ್ನು 18+ ಅವ್ರಿಗೆ ಇನ್ನು 3rd week ಆಗಬೇಕು ವ್ಯಾಕ್ಸಿನ್ ಬರೋದಕ್ಕೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅವಾಗ ಹೇಗಾಗುತ್ತೆ, ನಾವೆಲ್ಲ ಹಾಕಿಸ್ಕೊಂಡ್ರೆ ಅಂತ, ಹಾಕಿಸ್ಕೊಳ್ಳೋದ ಏನು ಅಂತ. ಬಟ್ ಇವಾಗ ಏಜ್ ಆಗಿರೋರು ಹಾಕಿಸ್ಕೊಳ್ಳಿ, ತುಂಬಾ ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತಂತೆ. ಸೊ ಅದಕ್ಕೋಸ್ಕರ ಯಾರು ನಿಮ್ಮನೆ ಏಜ್ ಆಗಿರೋರಿದ್ದರೆ ಅವ್ರಿಗೆ ಹಾಕ್ಸಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನೂ ಆಗೋದಿಲ್ಲ. ಅವ್ರು ಸ್ವಲ್ಪ ವೀಕ್ ಇದ್ದರೆ ಮಾತ್ರ ಒನ್ ಡೇ ಸ್ವಲ್ಪ ಮೈಕೈ ನೋವು ಆಗುತ್ತೆ ಅಷ್ಟೇ. ಸೊ ಹಾಕ್ಸಿ ಅವ್ರಿಗೂ. ಸೊ ಮಕ್ಕಳಿದ್ರೆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಎಲ್ಲೋ ಆಚೆಗಂತೂ ಬಿಡೋಕ್ಕೆ ಹೋಗಬೇಡಿ, ತುಂಬಾ ಕಷ್ಟ ಇದೆ ಇವಾಗ. ಸೊ ಅದಕ್ಕೋಸ್ಕರ ಆಚೆ ಎಲ್ಲೂ ಬಿಡಬೇಡಿ, ಎಲ್ಲಿ ನೋಡಿದ್ರೂ ಯಾರ ಮನೇಲಿ ನೋಡಿದ್ರೂ ಸಾವು ಅಂತ ಬರ್ತಾನೆ ಇದೆ ಇವಾಗ. ಸೊ ಅದಕ್ಕೋಸ್ಕರ ಹುಷಾರಾಗಿರೋಣ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ, ಸ್ವಲ್ಪ ಏನೇ ಹೆಲ್ತ್ ಅಪ್ಸೆಟ್ ಆದ್ರೂ ಕೇರ್ ತಗೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸೊ ಇದನ್ನು ಹೇಳೋಣ ಅಂತಲೇ ನಾನು ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೆ. ನೋಡೋಣ, ಆದಷ್ಟು ಬೇಗ ವೀಡಿಯೋಸ್ ಮಾಡ್ತೀನಿ, ಆದರೆ ನಾಳೆಯಿಂದನೇ ಮಾಡ್ತೀನಿ ಯಾವ್ದಾದ್ರು ಒಂದು ವೀಡಿಯೋ. ಸೊ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಸೇಫ್. ಸೊ ಬಾಯ್, ಟೇಕ್ ಕೇರ್.